ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ, ಸಂಪೂರ್ಣವಾಗಿ ನೋಡಿ ವಿಡಿಯೋ, ಅದರ ಮಾತ್ರ ಅರ್ಥಾಗುತ್ತೆ ಏನು ವಿಷಯ ಅಂತ. ಏನು ವಿಷಯ ಅಂದರೆ ಇಂಡ್ಯಾದಲ್ಲಿರುವಂಥ ಕೆಲವೊಂದು ಕ್ರಿಪ್ಟೋ ಎಕ್ಸ್ಚೇಂಜಸ್ ಅಂದರೆ ಮೇಜರ್ ಎಕ್ಸ್ಚೇಂಜಸ್ ಕೆಲವೊಂದು ಬೆರಳಿಕ್ಕೆಷ್ಟು ಮಾತ್ರ ಇದೆ. ಅದು ಬಿಟ್ಟರೆ ಚಿಲ್ಲರೆ ಎಕ್ಸ್ಚೇಂಜಸ್ ಬೇಕಾದಷ್ಟು ಡೈಲಿ ಬರ್ತಾ ಇರುತ್ತೆ, ಉಟ್ಕೊಳ್ತಾ ಇರುತ್ತೆ. ಅದಕ್ಕೆ ತಲೆ ಹಾಕೋಕ್ಕೆ ಹೋಗಬೇಡಿ. ಮೇಜರ್ ಎಕ್ಸ್ಚೇಂಜಸ್ ಅಂತ ಕೆಲವೊಂದು ಬೆರಳಿಕ್ಕೆಷ್ಟು ಮಾತ್ರ ಇದೆ. ಸೊ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಸುಮಾರು ಜನಕ್ಕೆ ಇನ್ನೂ ಡೌಟ್ಸ್ ಇದೆ. ಸುಮಾರು ಜನ ನನ್ನ ಹತ್ರನೇ ಕ್ವಶನ್ ಮಾಡಿದ್ದಾರೆ, ಜೆಪ್ಪೆ ಬೆಸ್ಟಾ, ಕಾಯಿನ್ DCX ಬೆಸ್ಟಾ, ಅಥವಾ WazirX ಬೆಸ್ಟಾ, ಕಾಯಿನ್ ಸ್ವಿಚ್ ಬೆಸ್ಟಾ ಅಂತ. ಸೊ ನನಗನ್ಸಿದ್ದನ್ನ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಏನನ್ನಿಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ಇತ್ತೀಚೆಗೆ ಟೆಲಿಗ್ರಾಮ್ನಲ್ಲಿ ಒಂದು ಪೋಲ್ ಹಾಕಿದರೆ ನಮ್ಮ ಗ್ರೂಪ್ನಲ್ಲಿ, ಏನಂದರೆ ನಿಮಗೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂತ. ಸುಮಾರು ಜನ ಆ ಒಂದು ವೋಟಿಂಗ್ ಪೂಲ್ನಲ್ಲಿ ಹೌದು ಬೇಕು ಅಂತ ಕೇಳಿದ್ರಿ. ಬಟ್ ನಮಗೆ ಇಂಡಿಯನ್ ಎಕ್ಸ್ಚೇಂಜಸ್ ಬಗ್ಗೆ ತಿಳ್ಕೊಳ್ಳೋದನ್ನು ಡೈರೆಕ್ಟ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಸೊ ಮೊದಲನೇದಾಗಿ ನಾವು ಇಂಡಿಯನ್ ಎಕ್ಸ್ಚೇಂಜಸ್ ಬಗ್ಗೆ ಯಾವುದೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಮೇಜರ್ ಆಗಿರುವಂಥದ್ದು ಯಾವುದೆಲ್ಲ ಅಂತ ನೋಡೋದಾದರೆ WazirX ಇದೆ, ಜೆಪ್ಪೆ ಇದೆ, ಕಾಯಿನ್ DCX ಇದೆ, ಕಾಯಿನ್ ಸ್ವಿಚ್ ಕೂಬರ್ ಇದೆ. ಸೊ ಇವಿಷ್ಟರಲ್ಲಿ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ ಕಾಯಿನ್ ಸ್ವಿಚ್ ಎಷ್ಟು ಟ್ರೇಡಿಂಗ್ ಫೀಸನ್ನು ತಗೊಳ್ತಾ ಇದ್ದಾರೆ ಅಂದರೆ ಕಾಯಿನ್ ಕಂಪೇರ್ .in ಪ್ರಕಾರ. ಸೊ ಇಲ್ಲಿ ವೆಬ್ಸೈಟ್ನ ನೀಡಲಾಗಿದೆ ಅಂದರೆ ಕಾಯಿನ್ ಸ್ವಿಚಲ್ಲಿ ಅವರು ಅಫಿಷಿಯಲ್ ಅವರು ಆ್ಯಪಲ್ಲಿ ಹೇಳುವಂಥದ್ದು 0% ಫೀಸ್ ಅಂತ. ಬಟ್ ಕ್ಯಾಲ್ಕುಲೇಷನ್ ನೋಡಿದ್ರೆ, ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಬೇರೆ ಒಂದು ಎಕ್ಸ್ಚೇಂಜಸ್ನಲ್ಲಿರುವಂಥ ಬಿಟ್ ಕಾಯಿನ್ ಸೇಲಿಂಗ್ ಪ್ರೈಸ್, ಬೈಯಿಂಗ್ ಪ್ರೈಸ್ ಜೊತೆಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಕಾಯಿನ್ ಸ್ವಿಚ್ ಅವರು ಟ್ರೇಡಿಂಗ್ ಫೀಸಾಗಿ 0.5% ಇವರು ಚಾರ್ಜ್ ಮಾಡ್ತಾ ಇದ್ದಾರೆ ಬೈ ಆ್ಯಂಡ್ ಸೇಲಿಂಗ್ ಟೈಮ್ನಲ್ಲಿ. ಎರಡು ಟೈಮ್ನಲ್ಲೂ ಸಹ 0.5% ಚೇಂಜ್ ಮಾಡ್ತಾ ಇದ್ದಾರೆ, ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಕಾಯಿನ್ DCX ಅವರು ನೋಡಿದ್ರೆ ಟ್ರೇಡಿಂಗ್ ಫೀಸ್ ಬಂದುಬಿಟ್ಟು 0.2% ಚಾರ್ಜ್ ಮಾಡ್ತಾ ಇದ್ದಾರೆ. WazirX ಅವರು ನೋಡಿದ್ರೆ 0.2%, ಹಾಗೆ ಜೆಪ್ಪೆ ನೋಡಿದ್ರೆ ಟ್ರೇಡಿಂಗ್ ಫೀಸಾಗಿ 0.4% ಏನು ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ನಮಗೆ ಟ್ರೇಡಿಂಗ್ ಫೀಸ್ ಕಡಿಮೆ ಕೊಟ್ಟುಬಿಟ್ಟೆ ಅಲ್ವಾ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗೆ ನೋಡಿದ್ರೆ ಕಾಯಿನ್ ಸ್ವಿಚ್ ಅದರಲ್ಲಿ ಫೈಲ್ ಆಗುತ್ತೆ, ಜೊತೆಗೆ ಜೆಪ್ಪೆ ಕೂಡ ಅದರಲ್ಲಿ ಫೈಲ್ಯೂರ್ ಆಯಿತು. ಯಾಕಂದರೆ ಇವರ ಒಂದು ಟ್ರೇಡಿಂಗ್ ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುವಂಥದ್ದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದೇನಕ್ಕೆ ಅಂದರೆ ನಮಗೊಂದು ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ. ಬೈ ಆ್ಯಂಡ್ ಸೇಲ್ ಟೈಮಲ್ಲಿ ಇವರೇ ಹೆಚ್ಚಾಗಿ ನಮ್ಮ ಒಂದು ಏನು ಟ್ರೇಡಿಂಗ್ ಫೀಸನ್ನು ತಗೊಂಡ್ರೆ ನಮಗೂ ಸಹ ಅದರಲ್ಲಿ ಏನು ಅಷ್ಟು ಲಾಭ ಮಾಡ್ಕೊಳ್ಳೋಕ್ಕೆ ಏನೋ ನಮ್ಮ ಸುಮ್ಮನೆ ಏನಕ್ಕಪ್ಪ ಫೀಸ್ ಕೊಡಬೇಕು ಅಷ್ಟೊಂದು ಅಂತ. ಸೊ ಇಲ್ಲಿ ಎರಡು ಎಕ್ಸ್ಚೇಂಜಸ್ನ ಇವಾಗ ನಾವು ತಗೊಳ್ಳೋಣ. WazirX ಆ್ಯಂಡ್ ಕಾಯಿನ್ DCX ಇವರಿಬ್ಬರೂ ಸಹ ಒಂದು ಟ್ರೇಡಿಂಗ್ ಫೀಸ್ 0.2% ಪಡ್ಕೋತಾ ಇರುವಂಥದ್ದು. ಇನ್ನು ಇವರ ಒಂದು ಎರಡು ಎಕ್ಸ್ಚೇಂಜಸ್ನಲ್ಲಿ ಪ್ರೈಸ್ ಡಿಫ್ರೆನ್ಸ್ ನೋಡೋದಾದರೆ BNB ಕಾಯಿನ್ ಬಂದುಬಿಟ್ಟು ಕಾಯಿನ್ DCX ಮೂವತ್ತೆರಡು ಇದೆ, ಬಟ್ WazirX 32,088 ರೂಪಾಯಿಗೆ ಸಿಗ್ತಾ ಇದೆ ಒಂದು BNB ಕಾಯಿನ್. ಸೊ ಕಾಯಿನ್ DCX ಸ್ವಲ್ಪ ಬಿಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ನಮಗಿಲ್ಲಿ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ನೋಡ್ತಾ ಇದ್ದೀರಾ, 344,362 ಕಾಯಿನ್ DCX ಪಡಿತಾ ಇದೆ, ಬಟ್ WazirX ಸ್ಟಿಲ್ 33 lakhs ಆ್ಯಂಡ್ ಇವಾಗ ಚೇಂಜ್ ಆಯಿತು 80,000. ಬಟ್ ಕಂಪೇರ್ ಟು ಕಾಯಿನ್ DCX ಕಡಿಮೆ ಪ್ರೈಸ್ಗೆ ನಮಗಿಲ್ಲಿ ಕ್ರಿಪ್ಟೋ ಕರೆನ್ಸಿನ ಬೈ ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ WazirX. ಸೊ ಈ ಎರಡರಲ್ಲಿ ಈ ಒಂದು ವ್ಯತ್ಯಾಸವನ್ನು ನೋಡಿದಾಗ ನಮ್ಗೆ ಯಾವುದು ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಅಂದರೆ WazirX ಅಲ್ವಾ. ಸೊ WazirX ನಾನು ಯಾಕಪ್ಪ ಹಿಂಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ WazirX ಅನ್ನೋದು ಒಂದು ಇಂಡಿಯಾದಲ್ಲಿ ಇವಾಗ ಅತಿದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ Binance ಇರುವಂಥದ್ದು. ಸೊ Binance ಎಕ್ಯೂರ್ಡ್ ಮಾಡಿರುವಂಥ ಒಂದು ಕಂಪನಿ ಯಾವುದು ಅಂತ ನೋಡೋದಾದರೆ ಅದು ನಮ್ಮ WazirX. ಸೊ ನಿಶ್ಚಲ್ ಶೆಟ್ಟಿ ಅದರ ಫೌಂಡರ್. ಸೊ ನಮಗೆ ಈ ಒಂದು WazirX ಆ್ಯಪ್ನ ಕಣ್ಮುಚ್ಕೊಂಡು ನಮಗೆ ಈ ಒಂದು WazirX ಕ್ರಿಪ್ಟೋ ಎಕ್ಸ್ಚೇಂಜಸ್ಸನ್ನು ನಮಗೆ ನಂಬಬಹುದು. ಜೊತೆಗೆ ಹಲವಾರು ರೀತಿಯಾಗಿ ಇವರು ಇನ್ನು ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ನ ಮಾಡೋಕ್ಕೆ ಹೊರಟಿರುವಂಥದ್ದು. ಯಾಕಪ್ಪ ಇಷ್ಟು ದಿನ, ಕೆಲವೊಂದು ನಿಜ ಕೆಲವೊಂದು ಬಗ್ಸ್ ಇದೆ, ನಾನು ಸಹ ಒಪ್ಕೋತೀನಿ, ಕೆಲವೊಂದು ಗ್ಲಿಚ್ ಇದೆ ಆ WazirX ಆ್ಯಪ್ನಲ್ಲಿ, ಕೆಲವೊಂದು ಸಣ್ಣ ಪುಟ್ಟ ಏನೋ ಗ್ಲಿಚಸ್ ಎಲ್ಲ ಇರುತ್ತೆ. ಬಟ್ ಅದು ಏನಕ್ಕಪ್ಪ ಅವರು ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂದರೆ, ಇಂಡ್ಯಾದಲ್ಲಿ ಇಷ್ಟು ದಿನ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಆಗಿರಲಿಲ್ಲ. ಸೊ ಇನ್ನು ಮುಂದೆ ಲೀಗಲ್ ಆಗೋಕ್ಕೆ ಹೊರಟಿರುವಂಥದ್ದು. ಸೊ ಖಂಡಿತವಾಗ್ಲೂ WazirX ಇಂಡ್ಯಾದಲ್ಲಿ ಒಂದು ದೊಡ್ಡ ಒಂದು ಎಕ್ಸ್ಚೇಂಜ್ ಆಗಿ ಮಾರ್ಪಟ್ಟಿದೆ ಆಲ್ರೆಡಿ, ಅತಿ ದೊಡ್ಡ ಎಕ್ಸ್ಚೇಂಜ್ WazirX ಅನ್ನೋದರಲ್ಲಿ ತಪ್ಪಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟನ್ನು ಹೊಂದುತ್ತೆ WazirX. ಸೊ ನೀವು ಏನಾದರೂ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಆ್ಯಪ್ನಲ್ಲಿ ಅಂದರೆ, ಇದೊಂದು ವಿಷಯನ ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಕಾಯಿನ್ ಸ್ವಿಚ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೋಡಿ, ಟ್ರೇಡಿಂಗ್ ಫೀಸ್ ಬಂದುಬಿಟ್ಟು 0.5% ತಗೋತಾ ಇದ್ದಾರೆ. ಸೊ ಏನಕ್ಕೆ ಮಾಡ್ತೀರಾ ಅದರಲ್ಲಿ ಟ್ರೇಡಿಂಗ್ ಫೀಸ್ ಅಷ್ಟು ಕೊಟ್ಬಿಟ್ಟು ಕಡಿಮೆಯಲ್ಲಿ ತಗೋತಾ ಇದ್ದಾರೆ ಅಂದರೆ
ಅದಲ್ವಾ ಮಾಡೋದು. ಯೂಸರ್ ಫ್ರೆಂಡ್ಲಿ ನಿಜ ಕಾಯಿನ್ ಸ್ವಿಚ್, ಬಟ್ ಅದು ಫಾರ್ ಬಿಗಿನರ್ಸ್ಗೆ ಅಷ್ಟೇ ನಾನು ಸಜೆಸ್ಟ್ ಮಾಡೋದು ಕಾಯಿನ್ ಸ್ವಿಚ್. ಮತ್ತು ಕಾಯಿನ್ ಡಿ ಸಿ ಎಕ್ಸ್ ಜೆಪ್ಪೆ ನಾನು ಯಾವತ್ತೂ ಸಜೆಸ್ಟ್ ಮಾಡಿಲ್ಲ, ಬಟ್ ಟ್ರಸ್ಟೆಡ್ ಎಕ್ಸ್ಚೇಂಜೆ. ಬಟ್ ಇಲ್ಲಿ ಟ್ರೇಡಿಂಗ್ ಫೀಸ್ ಜೆಪ್ಪೆಯಲ್ಲಿ ಜಾಸ್ತಿ ತಗೋತಾ ಇದ್ದಾರೆ. ಇನ್ನು ಕಾಯಿನ್ ಡಿ ಸಿ ಎಕ್ಸಲ್ಲಿ ಕ್ರಿಪ್ಟೋ ಕರೆನ್ಸಿ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ವೆಜರಿಕ್ಸಿಗೆ ಕಂಪೇರ್ ಮಾಡಿದ್ರೆ. ಸೊ ವೆಜರಿಕ್ಸ್ ಈಸ್ ಬೆಸ್ಟ್ ಎಕ್ಸ್ಚೇಂಜ್ ಅಂತ ನನ್ನೊಂದು ಅನಿಸಿಕೆ. ಸೊ ನಿಮ್ಮೇನು ಅನಿಸಿಕೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ನಾನು ಇವಾಗ ಒಂದು ಕಾಯಿನ್ ಕಂಪೇರ್ ಡಾಟ್ ಇನ್ ಮುಖಾಂತರ ನಿಮಗೆ ಈ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಷಯವನ್ನು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪಿಸಿ. ಸುಮಾರು ಜನಕ್ಕೆ ಇದು ಐಡಿಯಾಸ್ ಇರಲ್ಲ. ಸೊ ಬೇರೆ ಬೇರೆ ಇದಲ್ಲದೇ ಬೇರೆ ಎಕ್ಸ್ಚೇಂಜಸ್ಸನ್ನೆಲ್ಲ ಉಪಯೋಗಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಬಿ ಕೇರ್ಫುಲ್ ಆಗಿರಿ. ಇದೆಲ್ಲ ನಾನು ಇವಾಗ ಇಷ್ಟೇ ಹೇಳ್ದ್ನಲ್ಲ, ಇದಿಷ್ಟು ಟ್ರಸ್ಟೆಡ್ ಎಕ್ಸ್ಚೇಂಜಸ್, ನೋ ಪ್ರಾಬ್ಲಮ್. ಬಟ್ ಬೇರೆ ಹೊಸ ಹೊಸ ಎಕ್ಸ್ಚೇಂಜಸ್ನೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆಲ್ರೆಡಿ ಇರುವಂಥ ಟ್ರಸ್ಟೆಡ್ ಎಕ್ಸ್ಚೇಂಜಸ್ಸನ್ನೇ ಉಪಯೋಗಿಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಬಾಕಿ ಬಿಟ್ಟಿದ್ದು ನಿಮ್ಮ ಇಷ್ಟ. ಸೊ ಎನಿವೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳನ್ನ ಮಾಡ್ತೀನಿ. ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ತುಂಬ ಕಾಂಟೆಂಟ್ ಬಾಕಿ ಇದೆ. ಸೊ ವೀಡಿಯೋ ಮಾಡೋಕ್ಕೆ ಡೈಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಎನಿವೆ, ಓಕೆ.